ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ಯಾಬ್ಲಾಯ್ಡ್, ಟ್ಯಾಬ್ಲಾಯ್ಡ್ ಅಂದರೆ ಏನು, ಟ್ಯಾಬ್ಲಾಯ್ಡ್ಗಳ ಗುಣಲಕ್ಷಣಗಳು ಹೇಗಿರುತ್ತೆ, ಮತ್ತು ಯಾವ ಸೈಜ್ನಲ್ಲಿ ಆ ಒಂದು ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಕೂಡ ಪ್ರಕಟಣೆ ಆಗುತ್ತೆ, ಮತ್ತು ಟ್ಯಾಬ್ಲಾಯ್ಡ್ ಪತ್ರಿಕೆಗಳಲ್ಲಿ ಏನೆಲ್ಲ ಕಂಟೆಂಟ್ಗಳು ಇರುತ್ತೆ, ಏನೆಲ್ಲ ವಿಷಯಗಳನ್ನು ಅಲ್ಲಿ ನಾವು ಪ್ರೆಸೆಂಟೇಷನನ್ನು ಅಂದರೆ ಪಬ್ಲಿಕೇಷನ್ಸ್ಗಳನ್ನು ಮಾಡ್ತೇವೆ ಅನ್ನೋದರ ಕುರಿತಾಗಿ ಕೂಡ ನಾವು ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ರೇಡಿಯೋ, ಟಿ ವಿ ಆ್ಯಂಡ್ ಫಿಲಮ್ ಆ್ಯಸ್ ಎ ಮೀಡಿಯಮ್ ಆಫ್ ಕಮ್ಯುನಿಕೇಷನ್, ರೇಡಿಯೋ, ಟಿ ವಿ ಮತ್ತು ಚಲನಚಿತ್ರಗಳು ಏನಿದ್ದಾವೆ ಅವುಗಳು ಸಂವಹನದ ಮಾಧ್ಯಮಗಳಾಗಿ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತವೆ, ಏನೆಲ್ಲ ಒಂದು ಕಾರ್ಯಗಳು ಹೇಗೆ ಮಾಡುತ್ತವೆ, ಲೈಕ್ ಕಮ್ಯುನಿಕೇಷನ್ನ ಫಂಕ್ಷನ್ಗಳಾಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಕೊಡ್ತಕ್ಕಂಥದ್ದು ಇರ್ಬೋದು, ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ನಾಲೆಜ್ ಗೇನ್ ಅಂದರೆ ಶೇರಿಂಗ್ ಆಫ್ ಥಾಟ್ಸ್ ಇರ್ಬೋದು, ಐಡಿಯಾಸ್ ಇರ್ಬೋದು, ಒಪಿನಿಯನನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಸೊ ಹೀಗೆ ಈ ನಿಟ್ಟಿನಲ್ಲಿ ಈ ಒಂದು ಮಾಧ್ಯಮಗಳು ಏನಿದ್ದಾವೆ, ರೇಡಿಯೋ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಅಥವಾ ಫಿಲಮ್ ಕೂಡ ಆಗಿರಬಹುದು, ಅವುಗಳು ಹೇಗೆ ಒಂದು ಸಂವಹನದ ಮಾಧ್ಯಮಗಳಾಗಿ ತನ್ನ ಕೆಲಸವನ್ನು, ಕಾರ್ಯಗಳನ್ನು ಮಾಡುತ್ತವೆ, ಆ ಮೂಲಕ ಜನಗಳ ಮೇಲೆ ಒಂದು ಪ್ರಭಾವವನ್ನು, ಪರಿಣಾಮವನ್ನು ಬೀರತ್ತೆ ಅನ್ನೋದರ ಕುರಿತಾಗಿ ಕೂಡ ನಾವು ಒಂದಷ್ಟು ಚರ್ಚೆಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಮುಂದುವರಿಸೋಣ. ದೆನ್ ಕಮ್ಯುನಿಕೇಟರ್ಸ್ ಯೂಸ್ ಸೆವರಲ್ ಮೀಡಿಯಾ ಟು ಟ್ರಾನ್ಸ್ಮಿಟ್ ಎ ಮೆಸೇಜ್. ಅಂದರೆ ನಮಗೆ ಕಮ್ಯುನಿಕೇಟರ್ ಅಂತಂದರೆ ಸಂವಹನಕಾರ ಅಂತ ಏನು ಹೇಳ್ತೇವೆ ನಾವು, ಅಂದರೆ ಒಂದು ಏನು ಸಂದೇಶವನ್ನು ಹೊರಡಿಸ್ತಾನೆ ಅವನಿಗೆ ನಾವು ಸಂವಹನಕಾರ ಅಥವಾ ಕಮ್ಯುನಿಕೇಟರ್ ಸೋರ್ಸ್ ಅಂತ ಹೇಳಿ ಕೂಡ ಹೇಳ್ತೇವೆ. ಸೊ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಏನೋ ಒಂದು ಸಂದೇಶವನ್ನು ಕೊಡಬೇಕಾಗಿದೆ, ಸಮ್ ಮೆಸೇಜ್, ನಾಳೆಯಿಂದ ಕಾಲೇಜ್ ಶುರುವಾಗ್ತಿದೆ ಅಂತನೋ, ಅಥವಾ ನಾಳೆಯಿಂದ ನೀವು ಕಾಲೇಜಿಗೆ ಬರಬೇಕಾದ್ರೆ ಹೀಗೆ ಒಂದಷ್ಟು ಏನು ರೂಲ್ಸನ್ನು, ರೆಗ್ಯುಲೇಷನ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಅಂತೇಳಿ ಹೇಳ್ತಾನೋ, ಅಥವಾ ಇನ್ಯಾವುದೋ ಒಂದು ವಿಷಯದ ಬಗ್ಗೆನೋ ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಷನನ್ನು ಪಾಸ್ ಮಾಡ್ತಾ ಇದ್ದೇನೆ. ಸೊ ಒಂದು ಮೆಸೇಜನ್ನು ನಿಮಗೆ ಕೊಡ್ತಾ ಇದ್ದೀನಿ, ಒಂದು ಥಾಟನ್ನು ಕೊಡಬಹುದು, ಅಥವಾ ಒಂದು ಐಡಿಯಾನ ಕೊಡ್ಬೋದು, ಅಥವಾ ನಾನು ಯಾವುದೋ ಒಂದು ಒಪಿನಿಯನನ್ನು ನಾನು ಕೊಡ್ಬೋದು, ಅಥವಾ ನಾನು ಯಾವುದೋ ರೀತಿ ಆ್ಯಟಿಟ್ಯೂಡನ್ನು ಕೂಡ, ನನ್ನ ವರ್ತನೆಯನ್ನು ಕೂಡ ನಾನು ತೋರಿಸ್ಬಹುದು ಟು ದ ರೀಡರ್, ಓದುಗರಿಗೆ ಕೊಡ್ಬೋದು, ಲಿಸ್ನರ್ಸ್ಗೆ ಕೊಡ್ಬೋದು, ಆ್ಯಂಡ್ ಆರ್ ವೀವರ್ಸ್ಗಳು ಕೂಡ ಇಲ್ಲಿ ಆಗಿರ್ಬೋದು. ಅಂದರೆ ಓದುಗರಾಗಿರ್ಬಹುದು, ಕೇಳುಗರು ಆಗಿರಬಹುದು, ಅಥವಾ ನೋಡುಗರು ಕೂಡ ಆಗಿರ್ಬೋದು. ಓದುಗರು ಬಂದು ನಿಮಗೆ ಯಾವಾಗಲೂ ನ್ಯೂಸ್ ಪೇಪರ್, ಮ್ಯಾಗ್ಝೀನ್ಸ್ಗಳಿಗೆ ಬರ್ತಕ್ಕಂತಹ ಓದುಗರಾಗಿರ್ತಾರೆ. ಹಾಗೆ ಲಿಸ್ನರ್ಸ್ ಅಂತ ಹೇಳಿ ಬಂದಾಗ ರೇಡಿಯೋ ಕೇಳ್ತಕ್ಕಂತಹದ್ದು, ಮ್ಯೂಸಿಕನ್ನು ಕೇಳ್ತಕ್ಕಂಥದ್ದು ಕೂಡ ಆಗಿರ್ಬೋದು. ಇನ್ನು ವ್ಯೂವರ್ಸ್ ಬಂದು ಅವರು ನೋಡುಗರು, ಟಿ ವಿಯನ್ನು ನೋಡ್ತಕ್ಕಂಥದ್ದು, ಅವ್ರಗಳಿಗೆ ನಾವು ವ್ಯೂವರ್ಸ್ ಅಂತ ಹೇಳಿ ಕೂಡ ಕರಿತಾರೆ. ಸೊ ಕಮ್ಯುನಿಕೇಟರ್ ಬೇರೆ ಬೇರೆ ಮಾಧ್ಯಮಗಳ ಮೂಲಕ, ಒಂದೇ ಮಾಧ್ಯಮ ಉಪಯೋಗಿಸೋದಿಲ್ಲ, ಅಂದರೆ ಈ ಕಮ್ಯುನಿಕೇಟರ್ ಸೋರ್ಸ್ ಏನಿದ್ದಾರೆ, ಆ ಸಂವಹನಕಾರ ಏನಿದ್ದಾನೆ, ಅವನು ಬೇರೆ ಬೇರೆ ಮಾಧ್ಯಮಗಳನ್ನು ಉಪಯೋಗಿಸ್ಕೊಳ್ತಾನೆ ಸಂದೇಶಗಳನ್ನು ರವಾನಿಸಲಿಕ್ಕೆ. ಇಲ್ಲಿ ಸಂದೇಶಗಳು ಅಂತ ಹೇಳಿ ಬಂದಾಗ ಯಾವುದೋ ಒಂದು ಚಿಂತನೆ ಆಗಿರಬಹುದು, ಅಥವಾ ಯಾವುದೋ ಒಂದು ಐಡಿಯಾ ಆಗಿರಬಹುದು, ಅಥವಾ ಯಾವುದೋ ಒಂದು ಯೋಜನೆಯನ್ನು ಹೇಳ್ತಕ್ಕಂಥದ್ದು ಕೂಡ ಆಗಿರ್ಬೋದು, ಅಥವಾ ಒಂದು ಅಭಿಪ್ರಾಯಗಳನ್ನು ಮಂಡಿಸ್ತಕ್ಕಂಥದ್ದು ಕೂಡ ಆಗಿರಬಹುದು, ಅಥವಾ ತನ್ನ ವರ್ತನೆಯಲ್ಲಿ ಕೂಡ ಅವುಗಳನ್ನು, ಸಂದೇಶಗಳನ್ನು ಕೂಡ ಕೊಡ್ತಕ್ಕಂಥದ್ದು. ಆ್ಯಟಿಟ್ಯೂಡ್ ಇನ್ ದ ಸೆನ್ಸ್ ನಿಮಗೆ ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ ಬರ್ತಕ್ಕಂಥದ್ದು. ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ ನಿಮಗೆ ಒಂದು ಡ್ರಾಯಿಂಗ್ ಕೊಡ್ಬೋದು, ಅಥವಾ ಒಂದು ಪಿಕ್ಚರ್ ಆಗಿರಬಹುದು, ಅಥವಾ ಒಂದು ಆ್ಯನಿಮೇಷನ್ ಆಗಿರಬಹುದು. ಸೊ ಈ ಥರದ್ದು ಎಲ್ಲವೂ ಕೂಡ ನಿಮಗೆ ಈ ಒಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅದಕ್ಕೆ ಬರ್ತಕ್ಕಂಥದ್ದು. ಸೊ ಹೀಗೆ ಆ ವರ್ತನೆಗಳ ಮೂಲಕವೂ ಕೂಡ ನಾವು ಒಂದಷ್ಟು ನಮ್ಮ ಸಂದೇಶಗಳನ್ನು ಕೂಡ ಕೊಡೋದಕ್ಕೆ ಕೂಡ ಇಲ್ಲಿ ಸಾಧ್ಯ ಇರುತ್ತೆ. ದೆನ್ ಫಿಲಮ್, ಪ್ರಿಂಟ್, ಬ್ರಾಡ್ಕಾಸ್ಟಿಂಗ್ ಯೂಸ್ಡ್ ಡಿಫ್ರೆಂಟ್ಲಿ ಫಾರ್ ವೇರಿಯಸ್ ಪರ್ಪಸ್. ಇಲ್ಲಿ ನಮಗೆ ಬೇರೆ ಬೇರೆ ಮಾಧ್ಯಮಗಳನ್ನು ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಕೂಡ ಬಳಸ್ಕೊಳ್ತೀವಿ. ಇಲ್ಲಿ ಚಲನಚಿತ್ರಗಳಾಗಿರ್ಬೋದು, ಅಥವಾ ಪ್ರಿಂಟ್ ಮೀಡಿಯಾ ಅಂದರೆ ಮುದ್ರಣ ಮಾಧ್ಯಮ ಕೂಡ ಆಗಿರ್ಬೋದು, ಬ್ರಾಡ್ಕಾಸ್ಟಿಂಗ್ ಮೀಡಿಯಾ ಆಗಿರ್ಬೋದು, ಬ್ರಾಡ್ಕಾಸ್ಟಿಂಗ್ ಇನ್ ಅ ಸೆನ್ಸ್ ರೇಡಿಯೋ, ರೇಡಿಯೋ ಆಗಿರ್ಬೋದು, ಅಥವಾ ಟೆಲಿವಿಷನ್ ಆಗಿರ್ಬೋದು, ಆಯಿತಾ. ಸೊ ಇವುಗಳನ್ನೆಲ್ಲವನ್ನು ಕೂಡ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಕೂಡ ನಾವು ಬಳಸ್ಕೊಳ್ತೀವಿ. ಆದರೆ ಕಾಮನ್ ಆಗಿ ಈ ಫಿಲ್ಮ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ಬ್ರಾಡ್ಕಾಸ್ಟಿಂಗ್ ಇರ್ಬೋದು, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾಧ್ಯಮಗಳು ಕೂಡ ಅಲ್ಲಿ ಆಗಿರ್ಬೋದು, ಅವುಗಳ ಪ್ರೈಮರಿ ಫಂಕ್ಷನ್ಸ್ ಯಾವತ್ತಿಗೂ ಕೂಡ ಇನ್ಫಾರ್ಮೇಷನನ್ನು ಕೊಡ್ತಕ್ಕಂತಹದ್ದು, ಮತ್ತು ಎಜುಕೇಷನನ್ನು ಕೊಡ್ತಕ್ಕಂತಹದ್ದು, ಹಾಗೆಯೇ
ಎಂಟರ್ಟೈನ್ಮೆಂಟನ್ನು ಕೂಡ ಕೊಡ್ತಕ್ಕಂಥದ್ದು, ಅಂದರೆ ಮಾಹಿತಿ, ಶಿಕ್ಷಣ ಹಾಗೆ ಮನರಂಜನೆ ಇವುಗಳನ್ನೆಲ್ಲವನ್ನು ಕೂಡ ಕೊಡ್ತಕ್ಕಂತಹ ಪ್ರೈಮರಿ ಫಂಕ್ಷನ್, ತುಂಬ ಪ್ರಾಥಮಿಕವಾಗಿರ್ತಕ್ಕಂತಹ ಕೆಲಸಗಳನ್ನು ಕೂಡ ಸಾಮಾನ್ಯವಾಗಿ ಎಲ್ಲ ಮಾಧ್ಯಮಗಳು, ಇಲ್ಲಿ ಯಾವುದೇ ಮಾಧ್ಯಮ, ಫಿಲ್ಮ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳು ಕೂಡ ಆಗಿರ್ಬೋದು, ಯಾವುದೇ ಮಾಧ್ಯಮಗಳು ಕೂಡ ಅಲ್ಲಿ ಆಗಿರಬಹುದು, ಅವುಗಳೆಲ್ಲವೂ ಕೂಡ ಒಂದು ಇನ್ಫಾರ್ಮೇಷನ್ನು, ಮತ್ತೊಂದು ಎಜುಕೇಷನ್ನು, ಹಾಗೆಯೇ ಎಂಟರ್ಟೈನ್ಮೆಂಟ್ ಅಂದರೆ ಮನರಂಜನೆಯನ್ನು ಕೊಡ್ತಕ್ಕಂತಹದ್ದು. ಸೊ ಈಚ್ ಮಾಸ್ ಮೀಡಿಯಮ್ ಹ್ಯಾಸ್ ಇಟ್ಸ್ ಓನ್ ಡಿಸ್ಟಿಂಕ್ಟ್ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಪ್ರತಿಯೊಂದು ಮಾಧ್ಯಮಗಳು ಕೂಡ ಇವುಗಳನ್ನು ಸಮೂಹ ಮಾಧ್ಯಮಗಳು ಅಂತ ಹೇಳಿ ಕೂಡ ಕರಿತೇವೆ. ನಿಮಗೆ ಗೊತ್ತಿದೆ, ಬೇರೆ ಬೇರೆ ಮಾಧ್ಯಮಗಳ ಇದಕ್ಕೆ ಬಂದಾಗ ಬೇರೆ ಬೇರೆ ಹಂತಗಳಲ್ಲಿ ನಾವು ಮಾಧ್ಯಮಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಲೈಕ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ನೋಡ್ತೇವೆ, ಇಂಟ್ರಾಪರ್ಸ್ನಲ್ ನೋಡ್ತೇವೆ, ಗ್ರೂಪ್ ಕಮ್ಯುನಿಕೇಷನ್ ನೋಡ್ತೇವೆ, ಹಾಗೆ ಮಾಸ್ ಮೀಡಿಯಾನು ಕೂಡ ನಾವು ನೋಡ್ತೇವೆ. ಸೊ ಕಮ್ಯುನಿಕೇಷನ್ ಇದಕ್ಕೆ ಬಂದಾಗ ನಾಲ್ಕು ಹಂತಗಳನ್ನು ನಾವು ಗುರುತಿಸ್ತಕ್ಕಂಥದ್ದು, ಅಂದರೆ ವ್ಯಕ್ತಿ ತನ್ನ ಒಳಗಡೆನೆ ತಾನು ಮಾತಾಡ್ಕೊಳ್ತಕ್ಕಂಥದ್ದು, ಇಂಟ್ರಾಪರ್ಸ್ನಲ್ ನನ್ನ ಒಳಗಡೆ ನಾವು ಮನಸ್ಸಿನಲ್ಲಿ ಏನೋ ಯೋಜನೆಗಳನ್ನು ಹಾಕ್ಕೊಳ್ಬಹುದು, ಅಥವಾ ನಮ್ಮೊಳಗೆ ನಾವು ಏನೋ ಮಾತಾಡ್ಕೊಳ್ಬಹುದು, ಅಥವಾ ಸೊ ನಮ್ಮೊಳಗಡೆ ಯಾವುದೋ ಒಂದು ಥಾಟ್ ಪ್ರೋಸೆಸ್, ಒಂದು ಚಿಂತನೆಗಳು ಕೂಡ ನಮ್ಮ ಒಳಗಡೆ ಬರ್ತಕ್ಕಂಥದ್ದು ಕೂಡ ಆಗಿರ್ಬೋದು. ಇನ್ನು ಇಂಟರ್ಪರ್ಸ್ನಲ್ ಅಂದರೆ ನಾನು ಒಬ್ಬ ವ್ಯಕ್ತಿಯ ಜೊತೆಗೆ, ಒಬ್ಬ ವ್ಯಕ್ತಿ ನಾನು ಇದ್ದೀನಿ, ಎಕ್ಸ್ ಅನ್ನೋ ವ್ಯಕ್ತಿ ವೈ ಅನ್ನೋ ವ್ಯಕ್ತಿಯ ಜೊತೆ ಮಾತಾಡ್ತಾ ಇದ್ದಾನೆ. ಸೊ ಆ ರೀತಿಯಾಗಿ ಇಂಟರ್ಪರ್ಸ್ನಲ್ ಮುಖಾಮುಖಿ ನಡೀತಕ್ಕಂತಹ ಸಂವಹನ, ನೇರ ನೇರವಾಗಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ನೇರ ನೇರವಾಗಿ ಮಾತಾಡ್ತಕ್ಕಂಥದ್ದು ಕೂಡ ಆಗಿರಬಹುದು. ದೆನ್ ಗ್ರೂಪ್ ಕಮ್ಯುನಿಕೇಷನ್, ನೀವು ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ನಲ್ಲಿ 25 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಜಸ್ಟ್ ಒಂದು ಎಕ್ಸಾಂಪಲ್, 20-25 ಜನ ಇದ್ದಾರೆ. ಸೊ ನಾವಲ್ಲಿ ಕೌಂಟ್ ಮಾಡ್ಬೋದು, ಇಷ್ಟು ಜನ ಇದ್ದಾರೆ, 20 ಜನ ಇದ್ದಾರೆ, 25 ಜನ ಇದ್ದಾರೆ, 5 ಜನ ಇದ್ದಾರೆ, ಇದರಲ್ಲಿ 5 ಜನ 10 ಜನ ಹುಡುಗಿಯರಿದ್ದಾರೆ, ಇನ್ನು 15 ಜನ ಹುಡುಗರಿದ್ದಾರೆ. ಸೊ ಹೀಗೆ ವಿ ಕೆನ್ ಕೌಂಟ್ ದ ನಂಬರ್ಸ್, ನಂಬರನ್ನು ನಾವು ಕೌಂಟ್ ಮಾಡ್ಬೋದು, ಇಷ್ಟು ಜನ ಇದ್ದಾರೆ ಅಂಥೇಳಿ. ಸೊ ಹಾಗಾಗಿ ಆ ಗ್ರೂಪ್ ಕಮ್ಯುನಿಕೇಷನ್ಗಳಲ್ಲಿ ಕೂಡ ನಂಬರನ್ನು ಕೌಂಟ್ ಮಾಡ್ತಕ್ಕಂಥದ್ದು. ದೆನ್ ಮಾಸ್ ಕಮ್ಯುನಿಕೇಷನ್ಗೆ ಬಂದಾಗ, ಅಥವಾ ಮಾಸ್ ಮೀಡಿಯಾ ಅಂಥೇಳಿ ಬಂದಾಗ, ಈ ಭೌತಿಕ ಮಾಧ್ಯಮವನ್ನು ಇಟ್ಕೊಂಡು ನಾವು ಸಂವಹನ ಮಾಡ್ತಾ ಇದ್ದೇವೆ. ಇಲ್ಲಿ ಲಕ್ಷಾಂತರ ಜನಗಳಿಗೆ ತಲುಪತ್ತೆ, ಅದು ಕೋಟ್ಯಾಂತರ ಜನರನ್ನು ತಲುಪತ್ತೆ. ಈ ಯಾವುದೇ ಜಿಯೋಗ್ರಫಿಕಲ್ ಏರಿಯಾ ಇರ್ಬೋದು, ಅವ್ರು ಯಾವುದೇ ಎಜುಕೇಷನಲ್ ಕ್ವಾಲಿಫಿಕೇಶನ್ ಇರ್ಬೋದು, ಅಥವಾ ಯಾವುದೇ ಏಜ್ ಗ್ರೂಪ್ನವರು ಕೂಡ ಆಗಿರಬಹುದು. ಸೊ ಹೀಗೆ ಯಾವುದೇ ಜೆಂಡರ್ನವರು ಕೂಡ ಆಗಿರ್ಬೋದು. ಸೊ ಈ ಥರ ಪ್ರತಿಯೊಂದು ಮಾಧ್ಯಮಗಳು ಕೂಡ ತನ್ನದೇ ಆಗಿರ್ತಕ್ಕಂತಹ ಒಂದಷ್ಟು ಲಕ್ಷಣಗಳನ್ನು, ಹಾಗೆಯೇ ಒಂದಷ್ಟು ಗುಣಲಕ್ಷಣಗಳನ್ನು ಎಲ್ಲವನ್ನು ಕೂಡ ಹೊಂದಿರತಕ್ಕಂಥದ್ದು. ಪ್ರತಿಯೊಂದು ಮಾಧ್ಯಮಗಳು ಕೂಡ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಮಿತಿಗಳನ್ನು ಹೊಂದಿದೆ, ಅದರದೇ ಆಗಿರತಕ್ಕಂತಹ ಪ್ರಭಾವ ಬೀರುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರತಕ್ಕಂಥದ್ದು. ಎಲ್ಲ ಮಾಧ್ಯಮಗಳು ಕೂಡ ಒಂದೇ ರೀತಿ ಅಂತ ಹೇಳಿ ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವುಗಳ ಸಾಮರ್ಥ್ಯ, ಅವುಗಳ ಮಿತಿಗಳು ಎರಡೂ ಕೂಡ ಬೇರೆ ಬೇರೆ ಕೂಡ ಇರತಕ್ಕಂಥದ್ದು. ಅಗೇನ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳು ಕೂಡ ಬೇರೆ. ಹೇಗೆ ನಾವು ಮನುಷ್ಯನನ್ನು ನೋಡಬೇಕಾದ್ರೆ, ಮೀನ್ ಗುರುತಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದಾಗ ಬರೀ ಹೆಸರಲ್ಲಷ್ಟೇ ಗುರುತಿಸೋದಿಲ್ಲ, ಅವರ ಗುಣಲಕ್ಷಣಗಳನ್ನು ಕೂಡ ನಾವು ಹೇಳ್ತೇವೆ. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಹಾಗೇನೆ ವರ್ತನೆ ಮಾಡಬೇಕು ಅಂತ ಏನು ಕೂಡ ಇಲ್ಲ, ಅದೆಲ್ಲವೂ ಕೂಡ ಬೇರೆ ಬೇರೆ ಕೂಡ ಆಗ್ತಕ್ಕಂಥದ್ದು. ನೀವು ನಿಮ್ಮದೇ ಆದ ಒಂದು ವಾತಾವರಣಗಳಿಂದ ಬಂದಿದ್ದೀರಿ, ಬೇರೆ ಬೇರೆ ವಾತಾವರಣ ಪರಿಸರದಲ್ಲಿ ಬಂದು ಬೆಳೆದಿರ್ತೀರಿ, ಬೇರೆ ಬೇರೆ ಸಂಸ್ಕೃತಿಯ ಹಿನ್ನೆಲೆಯನ್ನು ಕೂಡ ನೀವು ಹೊಂದಿರ್ತೀರಿ. ಸೊ ಹಾಗಾಗಿ ಇಲ್ಲಿ ಮಾಧ್ಯಮಗಳು ಕೂಡ ಅದೇ ರೀತಿಯಾಗಿ ಅವುಗಳ ಹಿನ್ನೆಲೆ ಬೇರೆ ಇರುತ್ತೆ, ಅವುಗಳ ಒಂದು ಗುಣಲಕ್ಷಣಗಳು ಕೂಡ ಬೇರೆ ಇರುತ್ತೆ. ಆದರೆ ಅವುಗಳು ಮಾಡ್ತಕ್ಕಂತಹ ಫಂಕ್ಷನ್ ಏನಿದೆ, ಅದೇನಿದೆ ಅಂದರೆ ಪ್ರೈಮರಿ ಫಂಕ್ಷನ್ಸ್, ನಾವೇನು ಹೇಳ್ತೀವಿ ಪ್ರಾಥಮಿಕ ಶಿಕ್ಷಣ, ಪ್ರಾಥಮಿಕ ಏನು ಕಾರ್ಯಗಳು ಏನಂತ ಮಾತಾಡ್ತೇವೆ ಅಂದರೆ ಅವುಗಳು ಕೊಡ್ತಕ್ಕಂತಹ ಶಿಕ್ಷಣ ಇರ್ಬೋದು, ಮಾಹಿತಿ ಇರ್ಬೋದು, ಮನರಂಜನೆಗಳಿರ್ಬೋದು, ಇವುಗಳೆಲ್ಲವೂ ಕೂಡ ಒಂದೇ ರೀತಿಯಾಗಿ ಕೂಡ ಇರುತ್ತೆ. ಅಂದರೆ ಆ ಪ್ರೈಮರಿ ಫಂಕ್ಷನ್ಸ್ಗಳನ್ನು ಎಲ್ಲ ಮಾಧ್ಯಮಗಳು ಕೂಡ ಮಾಡಿಕೊಂಡು ಬರುತ್ತೆ. ಸೊ ಉದಾಹರಣೆಗೆ ಹೇಳಬೇಕಂದಾಗ ನಾವು ಪ್ರಿಂಟ್ ಮೀಡಿಯಾಗೆ ಬಂದಾಗ ನ್ಯೂಸ್ ಪೇಪರ್ಸ್ಗಳ ಬಗ್ಗೆ ಮಾತಾಡ್ತೇವೆ, ಮ್ಯಾಗ್ಝೀನ್ಸ್ಗಳ ಬಗ್ಗೆ ಕೂಡ ಮಾತಾಡ್ತೇವೆ. ಸೊ ಇವುಗಳೆಲ್ಲವೂ ಕೂಡ ಪ್ರಿಂಟ್ ಮೀಡಿಯಾ ಅಂದರೆ ಮುದ್ರಣ ಮಾಧ್ಯಮಗಳ ವ್ಯಾಪ್ತಿಗೆ ಕೂಡ ಬರ್ತಕ್ಕಂಥದ್ದು. ಈ ಮುದ್ರಣ ಮಾಧ್ಯಮಗಳಿಗೆ ಬಂದಂತಹ ಸಂದರ್ಭಗಳಲ್ಲಿ ಈ ಮುದ್ರಣ ಮಾಧ್ಯಮಗಳು ಪ್ರೊವೈಡ್ ಡೀಟೈಲ್ಡ್ ಇನ್ಫಾರ್ಮೇಷನ್ ದಟ್ ಕ್ಯಾನ್ ಬಿ ಕೆಪ್ಟ್ ಫಾರ್ ಎ ಲಾಂಗರ್ ಪೀರಿಯಡ್. ನಾವು ಈ ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ಇನ್ಫಾರ್ಮೇಷನ್ಸ್ಗಳು ಏನಿದ್ದಾವೆ ಅದನ್ನು ನಾವು ಹೆಚ್ಚು ದಿನಗಳ ಕಾಲ ಅದನ್ನು ಪ್ರಿಸರ್ವ್ ಮಾಡ್ಬೋದು. ಅಲ್ಲಿ ಕೊಡ್ತಕ್ಕಂತಹ ಮಾಹಿತಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮತ್ತು ಇವತ್ತಿನ ನ್ಯೂಸ್ ಪೇಪರ್ ಬಂದಿದೆ, ನಾನು ಅದನ್ನು ನಾಳೆಗೂ ಇಟ್ಕೊಂಡು ಓದ್ಕೊಳ್ಬೋದು, ಅಥವಾ ಮುಂದಿನ ವರ್ಷ ಅದನ್ನು ತೆಗೆದು ಹೋ ಇವತ್ತಿನ ದಿನ ಈ ಥರದ ಇನ್ಫಾರ್ಮೇಷನ್ನ ಆ ಪತ್ರಿಕೆನಲ್ಲಿ ಕೊಟ್ಟಿದ್ರು ಹೇಳ್ಬೋದು ನಾವು. ಆ ಥರದ ಸಂದರ್ಭಗಳು ಕೂಡ ನಮಗೆ ಇರುತ್ತೆ. ಅದರಲ್ಲಿ ಕೊಡ್ತಕ್ಕಂತಹ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಡ್ತಾರೆ, ಮತ್ತು ಕೆಲವು ಸಂದರ್ಭಗಳಲ್ಲಿ ಯಾಕೆ ನಮಗೆ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಕಾಲಮ್ ರೈಟಪ್ಸ್ಗಳಿರುತ್ತೆ, ಸ್ಪೆಷಲ್ ರೈಟಪ್ಸ್ಗಳನ್ನು ಕೊಟ್ಟಿರ್ತಾರೆ, ಹಾಗೆಯೇ ಒಪೆಡ್ ಪೇಜ್ಗಳು ಕೂಡ ಇರುತ್ತೆ, ಅಂದರೆ ಅಪೋಸಿಟು
ಎಡಿಟೋರಿಯಲ್ ಪೇಜ್ ಅಲ್ಲಿ ಕಾಲಮ್ ರೈಟಪ್ಸ್ಗಳು ಇರುತ್ತೆ, ಅಂದರೆ ಅಂಕಣ ಬರಹಗಳನ್ನು ಕೊಟ್ಟಿರ್ತಾರೆ, ವಿಶೇಷ ಲೇಖನಗಳನ್ನು ಕೊಟ್ಟಿರ್ತಾರೆ. ಅವರು ಆ ವ್ಯಕ್ತಿಗಳು ಅಂತಹ ಬರವಣಿಗೆಗಳ ಮೂಲಕ ಒಂದು ತುಂಬ ಸ್ಪೆಷಲೈಸ್ಡ್ ರಿಪೋರ್ಟ್ಗಳನ್ನೆಲ್ಲವನ್ನು ಕೂಡ ತುಂಬ ಪ್ರಾವೀಣ್ಯಪೂರ್ಣವಾದಂತಹ ಬರವಣಿಗೆಗಳನ್ನು ಕೂಡ ಕೊಟ್ಟಿರ್ತಾರೆ. ಅಲ್ಲಿಗೆ ನಮಗೆ ಕೇವಲ ಮಾಹಿತಿ ಅಷ್ಟೇ ಅಲ್ಲ, ಒಂದಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂತಹದ್ದು, ಒಂದಷ್ಟು ಹೆಚ್ಚು ಹೆಚ್ಚು ಎಜುಕೇಟೆಡ್ ಓರಿಯೆಂಟೆಡ್ ಆಗಿ ನಮ್ಮನ್ನು ಇನ್ಫಾರ್ಮೇಷನನ್ನು ಕೊಡ್ತಕ್ಕಂತಹದ್ದು, ಆ ನಿಟ್ಟಿನಲ್ಲಿಯೂ ಕೂಡ ನಮಗೆ ಸಾಕಷ್ಟು ಪ್ರಭಾವವನ್ನು ಕೂಡ ಬೀರ್ತಕ್ಕಂಥ. ಸೊ ವಾಟ್ ಎವರ್ ಇಟ್ ಮೇ ಬಿ, ಸೊ ನಾವು ಈ ಥರದ ಮ್ಯಾಗ್ಝೀನ್ಸ್ ಇರಬಹುದು ಅಥವಾ ಈ ನ್ಯೂಸ್ ಪೇಪರ್ಸ್ಗಳಿರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಲಾಂಗ್ ಟರ್ಮ್ನವರೆಗೆ, ಅಂದರೆ ಹೆಚ್ಚು ದಿನಗಳ ಕಾಲ ಅವುಗಳನ್ನೆಲ್ಲವನ್ನು ಕೂಡ ನಾವು ಪ್ರಿಸರ್ವ್ ಮಾಡೋದಕ್ಕೆ ಅವಕಾಶಗಳು ಕೂಡ ಇರ್ತವೆ. ದೆನ್ ಆಕ್ಸೆಸ್ ವೆನ್ ಎವರ್ ನೀಡೆಡ್, ನಾವು ಯಾವಾಗ ಬೇಕಾದರೂ ಅದನ್ನು ಆಕ್ಸೆಸ್ ಮಾಡ್ಬೋದು. ಈಗಲೇ ನೋಡಬೇಕಂತಂದ್ರೆ ನೀವು ಈಗ ನೋಡ್ಬೋದು, ಯಾಕಂದರೆ ಇವಾಗೆಲ್ಲವೂ ಕೂಡ ಆನ್ಲೈನಲ್ಲಿ ಬರುತ್ತೆ, ಆಫ್ಲೈನಲ್ಲೇ ನೋಡಬೇಕಂತ ಏನೂ ಇಲ್ಲ. ಆಯಿತಾ, ಈವನ್ ಆಫ್ಲೈನಲ್ಲಿ ಕೂಡ ನೀವು ಎಲ್ಲಿ ಹೋಗಿದ್ರೆ, ಯಾವುದೋ ಜಿಯೋಗ್ರಫಿಕಲ್ ಏರಿಯಾ ಕರ್ನಾಟಕ ಬಿಟ್ಟು ಹೋಗಿದ್ದೀರಿ ಅಂತ ಹೊರಟಂದಾಗ ಅಲ್ಲಿ ಕೂಡ ನೀವು ಕನ್ನಡ ನ್ಯೂಸ್ ಪೇಪರ್ಸ್ಗಳು ಬೇಕು ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಆಕ್ಸೆಸ್. ಇವನ್ ನೀವು ಕೇರಳದಲ್ಲಿ ಇದ್ದೀರಿ ಅಂತ ಹೊರಟಂದಾಗ ಕೇರಳದಲ್ಲಿಯೂ ಕೂಡ ನೀವು ಬರೀ ಮಲಯಾಳಂ ಪೇಪರ್ ಅಷ್ಟೇ ಅಲ್ಲ, ಕನ್ನಡ ಪೇಪರ್ಗಳನ್ನು ಕೂಡ ನೀವು ಓದೋದಕ್ಕೆ ಸಿಕ್ಕತ್ತೆ. ಸೊ ಅಗೈನ್, ಸೊ ಇವತ್ತು ಆನ್ಲೈನ್ಗಳು ಬಂದಿರೋದ್ರಿಂದ, ಆನ್ಲೈನ್ ನ್ಯೂಸ್ ಪೇಪರ್ಸ್ಗಳು ಬಂದಿರೋದ್ರಿಂದ ಅಗೈನ್ ಆನ್ಲೈನಲ್ಲಿ ಕೂಡ ನೀವು ಅದನ್ನು ಪರ್ಚೇಸ್ ಮಾಡಿ ಸಬ್ಸ್ಕ್ರೈಬರ್ ಆಗ್ಬೋದು, ಅಥವಾ ಫ್ರೀ ಆಫ್ ಕಾಸ್ಟಲ್ಲಿ ಕೂಡ ನೀವು ಕೆಲವೊಂದು ನ್ಯೂಸ್ ಪೇಪರ್ಸ್ಗಳನ್ನು ಕೂಡ ಓದ್ಬೋದು. ಈಗ ಅಪ್ಲಿಕೇಶನ್ಸ್ಗಳು ಬಂದಿದೆ, ಆ ಅಪ್ಲಿಕೇಶನ್ಸ್ಗಳ ಮೂಲಕವೂ ಕೂಡ ನೀವು ಬೇರೆ ಬೇರೆ ಆ ನ್ಯೂಸ್ ಪೇಪರ್ಸ್ಗಳನ್ನು, ಎಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ್ಯಾವ ಭಾಗದಲ್ಲಿ ಏನೆಲ್ಲ ನ್ಯೂಸ್ ಪೇಪರ್ಸ್ಗಳು ಬರುತ್ತೋ ಅವುಗಳನ್ನೆಲ್ಲವನ್ನೂ ಕೂಡ ನಾವು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅಷ್ಟರ ಮಟ್ಟಿಗೆ ನಮ್ಮ ಟೆಕ್ನಾಲಜಿ ಕೂಡ ಇವತ್ತು ಬೆಳವಣಿಗೆಯನ್ನು ಕೂಡ ಹೊಂದಿರತಕ್ಕಂಥದ್ದು. ಆ್ಯಂಡ್ ಯೂಸ್ಡ್ ಬೈ ಮೆನಿ ಪರ್ಸನ್ಸ್ ಅಟ್ ಎ ಕನ್ವೀನಿಯಂಟ್ ಟೈಮ್. ಸೊ ಅವರಿಗೆ ಯಾವ ಕನ್ವೀನಿಯಂಟ್ ಟೈಮ್ ಆಗುತ್ತೆ, ಯಾರಿಗೆ ಆ ಒಂದು ಬೇರೆ ಬೇರೆ ವ್ಯಕ್ತಿಗಳು, ಈಗ ನನಗೆ ರಾತ್ರಿ ಹೊತ್ತು ಕನ್ವೀನಿಯಂಟ್ ಆಗ್ಬೋದು, ಅಥವಾ ನನಗೆ ಅರ್ಲಿ ಮಾರ್ನಿಂಗ್ ಅದು ಓದಿದ್ರೆ ಸಮಾಧಾನ ಅಂತೇಳಿ ಇರ್ಬೋದು, ಅಥವಾ ಮಧ್ಯಾಹ್ನ ನನಗೆ ಫ್ರೀ ಆಗ್ತೀನಿ, ನಾನು ಮಧ್ಯಾಹ್ನ ಆರಾಮ್ಸೆ ಕೂತ್ಕೊಂಡು ಪತ್ರಿಕೆಗಳನ್ನು ಓದ್ತೀನಿ ಅಂತ ಹೇಳ್ಬೋದು. ಸೊ ಫಾರ್ ದೇರ್ ಕನ್ವೀನಿಯಂಟ್ ಟೈಮ್, ಅವ್ರಿಗೆ ಯಾವ ಸಮಯ ಅನುಕೂಲ ಆಗಿರುತ್ತೋ ಆ ಸಮಯಗಳಲ್ಲೇ ಕೂಡ ಅವರು ಆ ಪತ್ರಿಕೆಗಳನ್ನು, ಆ ಒಂದು ಇನ್ಫಾರ್ಮೇಷನ್ಸ್ಗಳನ್ನು, ಐ ಮೀನ್ ಪತ್ರಿಕೆ ಇರ್ಬೋದು ಅಥವಾ ಮ್ಯಾಗ್ಝೀನ್ಸ್ಗಳು ಕೂಡ ಆಗಿರ್ಬೋದು, ಅವುಗಳನ್ನೆಲ್ಲವನ್ನು ಕೂಡ ಅವರು ಎಕ್ಸೆಸ್ ಮಾಡಿಕೊಳ್ಳಿಕ್ಕೆ, ಅಲ್ಲಿ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳಿಕ್ಕೆ ಕೂಡ ಅಲ್ಲಿ ಅವಕಾಶಗಳು ಕೂಡ ಇರುತ್ತೆ. ದೆನ್ ಫಿಲಮ್ಸ್ ಕ್ಯಾನ್ ಬಿ ವಾಚ್ಡ್ ಆ್ಯಂಡ್ ಎಂಜಾಯ್ಡ್ ಅಟ್ ಒನ್ ಸಿಂಗಲ್ ಪ್ಲೇಸ್. ಸೊ ನಾವು ಫಿಲಮ್ಸ್ಗಳಿಗೆ, ಫಿಲ್ಮ ಥಿಯೇಟರ್ಗಳಿಗೆ ಹೋಗ್ತೀವಿ, ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗ್ತೇವೆ, ಅಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ, 200-300 ಜನ ಅಲ್ಲಿ ಬಂದಿರ್ತಾರೆ. ಅಟ್ ಅ ಟೈಮ್ ಅವರು ಒಂದು 2.5-3 ಗಂಟೆಗಳ ಕಾಲ ಏನು ಸ್ಕ್ರೀನ್ನಲ್ಲಿ ಏನು ಫಿಲಮ್ಗಳು ಬರ್ತಾ ಇರುತ್ತೆ ಅದನ್ನು ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಕೆಲವೊಮ್ಮೆ ಬರೀ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ಅಷ್ಟೇ ಅಲ್ಲ, ಕೆಲವೊಂದಷ್ಟು ಮೆಸೇಜ್ಗಳು ಕೂಡ ನಮಗಲ್ಲಿ ಸಿಗಬಹುದು. ಸೊ ಬೈ ಮೆನಿ ಪೀಪಲ್ ಇನ್ ಲಾರ್ಜ್ ಆ್ಯಂಡ್ ಸ್ಮಾಲ್ ಗ್ರೂಪ್ಸ್ ಆರ್ ಅಟ್ ಹೋಮ್ಸ್ ಥ್ರೂ ಟೆಲಿವಿಷನ್. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಸಿನಿಮಾ ಹಾಲ್ಗೆ ಹೋಗಬೇಕು ಅಂತ ಏನೂ ಇಲ್ಲ, ಮನೆಗಳಲ್ಲೇ ಕೂತ್ಕೊಂಡು ನಮ್ಮ ಟೆಲಿವಿಷನ್ ಸೆಟ್ಗಳಲ್ಲೂ ಕೂಡ ನಾವು ಸಿನಿಮಾಗಳನ್ನು ಕೂಡ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆ. ಸ್ಮಾಲ್ ಗ್ರೂಪ್ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಸಣ್ಣ ಸಣ್ಣ ಜನ, ಅಂದರೆ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರು ಏನಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ಗಳೇನಿದ್ದಾರೆ, ಅವ್ರುಗಳೆಲ್ಲರೂ ಕೂಡ ಕೂತ್ಕೊಂಡು ಟೆಲಿವಿಷನ್ ಸೆಟ್ನ ಮುಂದೆ ಕೂತ್ಕೊಂಡು ಸಿನಿಮಾಗಳನ್ನು ವೀಕ್ಷಣೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗೆ ಬೇರೆ ಬೇರೆ ಮಾಧ್ಯಮಗಳು ಕೂಡ ತನ್ನದೇ ಆದಿರತಕ್ಕಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕೂಡ ಹೊಂದಿರತಕ್ಕಂತಹದ್ದು, ಜೊತೆಗೆ ಎಲ್ಲವೂ ಕೂಡ ಅದರ ಅಲ್ಲಿ ಕೊಡ್ತಕ್ಕಂತಹ ಏನು ಪ್ರೊವೈಡ್ ಇನ್ಫಾರ್ಮೇಷನ್ಸ್ಗಳಿರುತ್ತೆ, ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ಸ್ಗಳನ್ನು ಅಥವಾ ಎಜುಕೇಷನ್ಸನ್ನು ಮತ್ತು ಎಂಟರ್ಟೈನ್ಮೆಂಟನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತವೆ. ಆ್ಯಂಡ್ ಅದನ್ನ ಬ್ರಾಡ್ಕಾಸ್ಟಿಂಗ್ ಅಂತ ಬಂದಾಗ, ಬ್ರಾಡ್ಕಾಸ್ಟಿಂಗ್ ಆನ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಕ್ಯಾನ್ ಬ್ರಿಂಗ್ ವಾಯ್ಸಸ್ ಆ್ಯಂಡ್ ಪಿಚರ್ಸ್ ಟು ಎ ಲಾರ್ಜ್ ನಂಬರ್ ಆಫ್ ಲಿಸ್ನರ್ಸ್ ಆ್ಯಂಡ್ ವೀವರ್ಸ್ ಫ್ರಮ್ ಲಾಂಗ್ ಡಿಸ್ಟೆನ್ಸ್. ನೀವು ಬ್ರಾಡ್ಕಾಸ್ಟಿಂಗ್ ಅಂಥೇಳಿ ಬಂದಾಗ ರೇಡಿಯೋ ಇರ್ಬೋದು ಅಥವಾ ಟೆಲಿವಿಷನ್ ಇರ್ಬೋದು, ಅಲ್ಲಿ ನಮಗೆ ಟೆಲಿವಿಷನಲ್ಲಿ ಬಂದಾಗ ನಮಗೆ ವಾಯ್ಸ್ ಮತ್ತು ವಿಡಿಯೋ ಎರಡನ್ನೂ ಕೂಡ ನಾವು ನೋಡ್ಬೋದು, ಅಂದರೆ ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ಕೂಡ ನಾವು ಕೇಳಬಹುದು, ನೋಡಬಹುದು. ಅದೇ ರೇಡಿಯೋಗೆ ಬಂದಾಗ ಆಡಿಯೋ ಮಾತ್ರ ನಮಗೆ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ರೇಡಿಯೋ ಅದಕ್ಕೆ ಆದ್ದರಿಂದ ಒಂದಷ್ಟು ಲಿಮಿಟೇಷನ್ಸ್ಗಳನ್ನು ಕೂಡ ರೇಡಿಯೋ ಹೊಂದಿರತಕ್ಕಂಥದ್ದು. ನಾವು ಏನೇ ಕೇಳಬೇಕು ಅಂತ ಅಂದರೂ ಕೂಡ ರೇಡಿಯೋ ಮೂಲಕ ಕೇವಲ ವಾಯ್ಸ್ನಲ್ಲೇ ಕೊಡಬೇಕು, ಇಲ್ಲ ಅಂತಂದರೆ ಮ್ಯೂಸಿಕ್ ಮೂಲಕ ನಾವು ಎಲ್ಲವನ್ನು ಕೂಡ ಹೇಳಬೇಕಾಗತ್ತೆ. ವಿ ಕಾಂಟ್ ಸಿ ಎನಿಥಿಂಗ್ ಇನ್ ದ ರೇಡಿಯೋ. ರೇಡಿಯೋದಲ್ಲಿ ನಾವು ಏನನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಏನನ್ನು ಬೇಕಾದರೂ ಕೂಡ ಕೇಳೋದಕ್ಕೆ ಸಾಧ್ಯ ಆಗತ್ತೆ. ಅಥವಾ ಹಾಗಾಗಲಿ ಮ್ಯೂಸಿಕ್ ಮತ್ತು ಸೌಂಡ್ ಎರಡನ್ನೂ ಕೂಡ, ವಾಯ್ಸ್ ಎರಡು ಅವುಗಳನ್ನು ಕೂಡ ಬಳಕೆ ಹೆಚ್ಚಾಗಿ ಮಾಡಲಾಗತ್ತೆ. ಇನ್ನು ಟೆಲಿವಿಷನ್ಗೆ ಬಂದಾಗ ನಿಮಗೆ ಗೊತ್ತೇ ಇದೆ,
ಅಲ್ಲಿ ಸಾಕಷ್ಟು ಅವಕಾಶಗಳು ಇದ್ದಾವೆ. ಪಿಕ್ಚರ್ಸ್ಗಳನ್ನು ಬಳಸ್ಬೋದು, ಆಡಿಯೋನ ಬಳಸ್ಬೋದು, ವಿಡಿಯೋನ ಬಳಸ್ಬೋದು, ಆ್ಯನಿಮೇಷನ್ಸನ್ನು ಬಳಸ್ಬೋದು, ಗ್ರಾಫಿಕ್ಸನ್ನು ಬಳಸ್ಬೋದು. ಸೊ ಹೀಗೆ ಬೇರೆ ಬೇರೆ ಮಾಧ್ಯಮಗಳನ್ನ ಎಲ್ಲವನ್ನೂ ಕೂಡ ಬಳಕೆ ಮಾಡಿಕೊಂಡು ನಮ್ಮ ವೀವರ್ಸ್ ಏನಿದ್ದಾರೆ ಅಂದರೆ ಬೇರೆ ಬೇರೆ ಊರುಗಳಲ್ಲಿ ಇದ್ದಂತಹ ವೀವರ್ಸ್ಗಳೇನಿದ್ದಾರೆ, ನಮ್ಮ ನೋಡುಗರು ಏನಿದ್ದಾರೆ, ಅವ್ರುಗಳನ್ನೂ ಕೂಡ ನಾವು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಹತ್ತಿರದಲ್ಲಿ ಇರ್ಬೋದು, ದೂರದಲ್ಲಿ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಯಾವುದೋ ಒಂದು ಬೇರೆ ದೇಶದಲ್ಲಿ ಕೂಡ ಅವರು ವಾಸ ಮಾಡ್ತಿರ್ತಕ್ಕಂಥದ್ದು ಕೂಡ ಆಗಿರ್ಬೋದು. ಯಾಕೆಂದರೆ ಅವತ್ತು ಟೆಕ್ನಾಲಜಿ ಅಷ್ಟರ ಮಟ್ಟಿಗಿನ ಬದಲಾವಣೆ ಕೂಡ ನಮ್ಮ ಟೆಕ್ನಾಲಜಿಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಲಾಂಗ್ ಡಿಸ್ಟೆನ್ಸ್ ಅಂದರೆ ಜಿಯೋಗ್ರಫಿಕಲ್ ಏರಿಯಾನ ವೈಸ್ ಅವರು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ನೋದೇ ಆದರೆ ಆ ಲಾಂಗ್ ಡಿಸ್ಟೆನ್ಸಲ್ಲಿ ಇರತಕ್ಕಂತಹ ಜನಗಳನ್ನೂ ಕೂಡ ನಾವು ನಮ್ಮ ಮಾಧ್ಯಮಗಳ ಮೂಲಕ ಅಂದರೆ ಟೆಲಿವಿಷನ್ ಇರ್ಬೋದು ಅಥವಾ ರೇಡಿಯೋಗಳಿರ್ಬೋದು ಇವುಗಳ ಮೂಲಕವೂ ಕೂಡ ನಮ್ಮ ವೀವರ್ಸ್ಗಳನ್ನು ನಮ್ಮ ಲಿಸನರ್ಸ್ಗಳನ್ನು ನಾವು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಮೇಲೆ ಒಂದಷ್ಟು ಪ್ರಭಾವವನ್ನು ಪರಿಣಾಮವನ್ನು ಕೂಡ ಬೀರುವುದಕ್ಕೂ ಕೂಡ ಸಾಧ್ಯ ಆಗುತ್ತೆ. This, we see every medium of mass communication works in its own unique way and carries the message far and wide. So, ಈ ಒಂದು ನಿಟ್ಟಿನಲ್ಲಿ ಈ ಮಾಧ್ಯಮಗಳನ್ನು ಅಂದರೆ ಈ ಮಾಸ್ ಮೀಡಿಯಾವನ್ನು ಅಥವಾ ಸಮೂಹ ಸಂವಹನ ಮಾಧ್ಯಮಗಳು ಏನನ್ನು ನೋಡ್ತೇವೆ ಅವುಗಳು ಕೂಡ ಅವರು ಪ್ರತಿಯೊಂದು ಮಾಧ್ಯಮಗಳು ಕೂಡ ತನ್ನದೇ ಆಗಿರ್ತಕ್ಕಂತಹ ಒಂದಷ್ಟು ವಿಧಾನಗಳಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು. ಅವುಗಳು ತುಂಬ ತುಂಬ ದೂರದಲ್ಲಿ ಕೂಡ ತುಂಬ ದೂರದ ಇರತಕ್ಕಂತಹ ವ್ಯಕ್ತಿಗಳಿಂದ ಕೂಡ ಅಲ್ಲಿ ಮೆಸೇಜನ್ನು ಕೂಡ ಕ್ಯಾರಿ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಅಗೇನ್ ಅದರ ವ್ಯಾಪ್ತಿಯುಗಳು ಕೂಡ ತುಂಬ ವಿಸ್ತಾರವಾಗಿ ಕೂಡ ಇರತಕ್ಕಂಥದ್ದು. ತುಂಬ ಲಿಮಿಟೆಡ್ ಆಗಿ ಅಂದರೆ ನಮಗೆ ಗೊತ್ತಿಲ್ಲ ಎಷ್ಟು ಜನ ವೀವರ್ಸ್ ಇದ್ದಾರೆ, ಎಷ್ಟು ಜನ ಲಿಸ್ನರ್ಸ್ ಇದ್ದಾರೆ ಅಂತ ಒಟ್ಟು ಹೇಳಿ ನಮಗೆ ಎಕ್ಸಾಕ್ಟ್ ನಂಬರನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಅಂದಾಜಿನ ಮೇಲೆ ಇಷ್ಟು ಜನ ವೀವರ್ಸ್ ಇದ್ದಾರೆ, ಇಷ್ಟು ಜನ ಲಿಸ್ನರ್ಸ್ ಇದ್ದಾರೆ, ಅದರ ಆಧಾರದ ಮೇಲೆ ನಾವೊಂದಷ್ಟು TRP ಅಂತ ಹೇಳ್ತೀವಿ, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತೇವೆ. ಇನ್ನು ರೇಡಿಯೋಗೆ ಬಂದಾಗ RAM ಅಂತೇಳಿ ಹೇಳ್ತೇವೆ, ಆ ರೇಡಿಯೋ ಆಡಿಯನ್ಸ್ ಮೆಷರ್ಮೆಂಟ್ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. ಎಷ್ಟು ಜನ ಕೇಳುಗರಿದ್ದಾರೆ, ಎಷ್ಟು ಜನ ಓದುಗರಿದ್ದಾರೆ, ಎಷ್ಟು ಜನ ನೋಡುಗರಿದ್ದಾರೆ ಅನ್ನೋದನ್ನೆಲ್ಲವನ್ನು ಕೂಡ ಅಳತೆ ಮಾಡ್ತಕ್ಕಂತಹ ಒಂದಷ್ಟು ಮೆಷರ್ಮೆಂಟ್ ಸ್ಕೇಲ್ಗಳನ್ನೆಲ್ಲವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಅದರ ಆಧಾರದ ಮೇಲೆ ಅವುಗಳನ್ನೆಲ್ಲವನ್ನು ಕೂಡ ಮೆಷರ್ ಮಾಡ್ತಕ್ಕಂಥದ್ದು. ಸೊ ವಾಟ್ ಎವರ್ ಇಟ್ ಮೇ ಬಿ, ಏನು ಈ ಮಾಧ್ಯಮಗಳಿದ್ದಾವೆ, ಈ ಮಾಸ್ ಮೀಡಿಯಾಗಳಿದ್ದಾವೆ, ಸಮೂಹ ಸಂವಹನ ಮಾಧ್ಯಮಗಳಿದ್ದಾವೆ, ಅವುಗಳು ಅವುಗಳದೇ ಆದಂತಹ ಒಂದಷ್ಟು ವಿಧಾನಗಳಲ್ಲಿ ಕೆಲಸವನ್ನು ಮಾಡುತ್ತೆ. ಜೊತೆ ಜೊತೆಗೆ ಈ ಸಂದೇಶಗಳನ್ನು ಎಲ್ಲವನ್ನೂ ಕೂಡ ತುಂಬ ದೂರದ ಜನಕ್ಕೆ ತಲುಪಿಸ್ತಕ್ಕಂಥದ್ದು, ಹಾಗೆ ತುಂಬ ದೊಡ್ಡ ವ್ಯಾಪ್ತಿಯನ್ನು ಕೂಡ ಒಳಗೊಂಡ ಹಾಗೆ ಕೂಡ ಸಂದೇಶವನ್ನು ರವಾನೆ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಈ ಒಂದು ಮಾಧ್ಯಮಗಳು ಕೂಡ ಹೊಂದಿದ್ದಾವೆ. Each medium has its advantages and limitations in area of operation, influence and impact. ಪ್ರತಿಯೊಂದು ಮಾಧ್ಯಮಗಳು ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ಮಾಧ್ಯಮಗಳು ಕೂಡ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಅನುಕೂಲಗಳನ್ನು ಒಳಗೊಂಡಿದೆ, ಜೊತೆ ಜೊತೆಗೆ ಒಂದಷ್ಟು ಮಿತಿಯನ್ನು ಕೂಡ ಹೊಂದಿದೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ಮಿತಿ ಅಂಥೇಳಿ ಬಂದಾಗ ಇಲ್ಲಿ ಟೆಲಿವಿಷನ್ ಪ್ರಿಂಟ್ ಮೀಡಿಯಾಗೆ ಬಂದಾಗ ಅಂದರೆ ನ್ಯೂಸ್ ಪೇಪರ್ಸ್ಗಳು ಮತ್ತು ಮ್ಯಾಗ್ಝಿನ್ಸ್ಗಳಿಗೆ ಬಂದಾಗ ನೀವು ಅಲ್ಲಿ ಯಾವುದೇ ರೀತಿಯ ವಾಯ್ಸ್ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅಲ್ಲಿ ಲಿಟ್ರೇಟ್ ಓನ್ಲಿ ಲಿಟ್ರೇಟ್ ಪೀಪಲ್ ಕ್ಯಾನ್ ಆಕ್ಸೆಸ್, ಒಂದು ಯಾರಿಗೆ ಅಕ್ಷರವನ್ನು ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ ಅಂತಹ ಅಕ್ಷರಸ್ಥರು ಮಾತ್ರ ಈ ಪತ್ರಿಕೆಗಳನ್ನು ಆಕ್ಸೆಸ್ ಮಾಡೋದಕ್ಕೆ, ಮ್ಯಾಗ್ಝಿನ್ಸ್ಗಳನ್ನು ಆಕ್ಸೆಸ್ ಮಾಡೋದಕ್ಕೆ ಅವಕಾಶಗಳು ಕೂಡ ಇರತಕ್ಕಂಥದ್ದು. ಅದೇ ಇಲ್ಲಿಟ್ರೇಟ್ ಪೀಪಲ್ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್ಸ್ ಮತ್ತು ಆ್ಯಂಡ್ ಮ್ಯಾಗ್ಝಿನ್ಸ್. ಅದೇ ಅನಕ್ಷರಸ್ಥ ಜನಗಳೇನಿದ್ದಾರೆ ಅವರುಗಳೆಲ್ಲರೂ ಕೂಡ ಈ ನ್ಯೂಸ್ ಪೇಪರ್ಗಳನ್ನು ನ್ಯೂಸ್ ಪೇಪರ್ ಪ್ರಿಂಟ್ ಮೀಡಿಯಾಗಳನ್ನು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗಿನ ಒಂದಷ್ಟು ಲಿಮಿಟೇಷನ್ಸನ್ನು ಕೂಡ ಪ್ರಿಂಟ್ ಮೀಡಿಯಾ ಹೊಂದಿದೆ. ಜೊತೆಗೆ ನಾವು ಪ್ರಿಂಟ್ ಮೀಡಿಯಾದಲ್ಲಿ ಏನು ಟೆಲಿವಿಷನ್ ಮೀಡಿಯಾದಲ್ಲಿ ಹಾಗೇ ತುಂಬ ಬಣ್ಣ ಬಣ್ಣದಲ್ಲಿ ನಾವೆಲ್ಲವನ್ನು ಕೂಡ ಚಿತ್ರಿಸಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಏನನ್ನು ಹೇಳಬೇಕಿದ್ರು ನಾವು ಒಂದು ಅಕ್ಷರದಲ್ಲಿ ಹೇಳಬೇಕು, ಮತ್ತೊಂದು ಈ ಚಿತ್ರಗಳು ಅಂದರೆ ಪಿಕ್ಚರ್ಸ್ಗಳ ಮೂಲಕನೇ ಇಮೇಜ್ಗಳ ಮೂಲಕವೇ ಕೂಡ ನಾವು ಹೇಳಬೇಕಾಗತ್ತೆ. ಗ್ರಾಫಿಕ್ಸನ್ನು ನಾವು ಯೂಸ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಟ್ ಅದನ್ನು ಹೊರತುಪಡಿಸಿ ವಾಯ್ಸ್ ಮೂಲಕನೋ ಅಥವಾ ಅದನ್ನೆಲ್ಲವನ್ನು ಕೂಡ
ಫೋಟೋಗ್ರಫಿಯನ್ನು ಅಥವಾ ಏನು ಫಿಲಿಮ್ಯಾಟೋಗ್ರಫಿಗಳನ್ನು ಬಳಸೋದಕ್ಕೆ ಕೂಡ ನಮಗಿಲ್ಲಿ ಅವಕಾಶ ಇರೋದಿಲ್ಲ. ಅಷ್ಟರ ಮಟ್ಟಿಗಿನ ಮಿತಿಯನ್ನು ಕೂಡ ಈ ಒಂದು ಪ್ರಿಂಟ್ ಮೀಡಿಯಾಗಳು ಕೂಡ ಹೊಂದಿದ್ದಾವೆ. ಎಗೇನ್ ಅದರ ಇನ್ಫ್ಲೂಯೆನ್ಸ್ ಅಂದರೆ ಏನು ಜನರ ಮೇಲೆ ಪ್ರಭಾವ ಬೀರುವಂತಹ ಇಂಪ್ಯಾಕ್ಟ್ ಮಾಡ್ತಾ ಪರಿಣಾಮ ಬೀರ್ತಕ್ಕಂತಹ ಸಾಮರ್ಥ್ಯದಲ್ಲೂ ಕೂಡ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಮಿತಿಗಳನ್ನು ಕೂಡ ನಾವು ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಫಾರ್ ಇನ್ಸ್ಟೆನ್ಸ್ ಪ್ರಿಂಟ್ ಡಿಪೆಂಡ್ ಆನ್ ದ ಎಬಿಲಿಟಿ ಟು ರೀಡ್. ಯಾರಿಗೆ ಓದುವ ಸಾಮರ್ಥ್ಯ ಇದೆ, ಯಾರಿಗೆ ಓದೋದಕ್ಕೆ ಸಾಧ್ಯ ಆಗುತ್ತೆ ಅಂಥವರು ಮಾತ್ರ ಅವುಗಳನ್ನು ನೋಡೋದಕ್ಕೆ ಓದೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಇಲ್ಲಿಟ್ರೇಟ್, ದೋಸ್ ಆರ್ ಇಲ್ಲಿಟ್ರೇಟ್ ಕಾನ್ ರೀಡ್ ದ ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗ್ಝೀನ್ಸ್. ಅವರುಗಳು ಅಂದರೆ ಅನಕ್ಷರಸ್ಥರು ಏನಿದ್ದಾರೆ ಅವರುಗಳು ಪತ್ರಿಕೆಗಳನ್ನು ಅಥವಾ ಮ್ಯಾಗ್ಝೀನ್ಸ್ಗಳನ್ನು ಓದೋದಕ್ಕೆ ಅಶಕ್ತರಾಗಿರ್ತಾರೆ. ಅಷ್ಟರ ಮಟ್ಟಿಗಿನ ಒಂದಷ್ಟು ಮಿತಿಯನ್ನು ಲಿಮಿಟೇಷನ್ಸ್ಗಳನ್ನು ಕೂಡ ಈ ಪ್ರಿಂಟ್ ಮೀಡಿಯಾ ಕೂಡ ಹೊಂದಿರತಕ್ಕಂತಹದ್ದು. ಫಾರ್ ಕಮ್ಯುನಿಕೇಟಿಂಗ್ ಮೆಸೇಜ್ ಟು ಎ ಚೈಲ್ಡ್ ಆರ್ ಆನ್ ಇಲ್ಲಿಟ್ರೇಟ್ ಪರ್ಸನ್, ಟೆಲಿವಿಷನ್, ಫಿಲ್ಮ್ ಆರ್ ರೇಡಿಯೋ ವುಡ್ ಬಿ ಎಫೆಕ್ಟಿವ್ ವೈಲ್ ದ ಪ್ರಿಂಟ್ ಮೀಡಿಯಂ ವಿಲ್ ನಾಟ್ ಬಿ ರೆಲೆವೆಂಟ್. ನಾನು ಈಗಾಗಲೇ ಹೇಳಿದ ಹಾಗೆ ಈ ಇಲ್ಲಿಟ್ರೇಟ್ ಪೀಪಲ್ಗಳು ಕೂಡ ಅಥವಾ ಚೈಲ್ಡ್ ಏನಿದ್ದಾರೆ ಅಂದರೆ ಸಣ್ಣ ಮಕ್ಕಳು ಓದೋದಕ್ಕೆ ಬರೆಯೋದಕ್ಕೆ ಇನ್ನಷ್ಟೇ ಕಲಿತಾ ಇರೋ ಮಕ್ಕಳು ಏನಿದ್ದಾರೆ ಅವ್ರಿಗೆ ಆ ಮಕ್ಕಳಿಗೆ ಇರಬಹುದು ಅಥವಾ ಓದುಗು ಬರಹ ಬರದೇ ಇರತಕ್ಕಂತಹ ಅನಕ್ಷರಸ್ಥರು ಏನಿದ್ದಾರೆ, ಇಲ್ಲಿಟ್ರೇಟ್ ಪರ್ಸನ್ಸ್ ಅಥವಾ ಪೀಪಲ್ ಏನಿದ್ದಾರೆ ಅವ್ರಗಳಿಗೆ ಈ ಪ್ರಿಂಟ್ ಮೀಡಿಯಾ ಅಂತಕ್ಕಂಥದ್ದು ಇರ್ರೆಲೆವೆಂಟ್ ಅನ್ನೋದಕ್ಕೆ ಶುರುವಾಗುತ್ತೆ. ಯಾಕೆ ಅವ್ರಿಗೆ ಓದೋದಕ್ಕೆ ಆಗಲ್ಲ, ಅಲ್ಲಿ ಇನ್ಫಾರ್ಮೇಷನ್ಸನ್ನು ಅವರು ತಗೊಳ್ಳೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಅಲ್ಲಿ ಇನ್ಫಾರ್ಮೇಷನ್ ತಗೊಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ಪ್ರಿಂಟ್ ಮೀಡಿಯಾ ಅವರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪರಿಣಾಮವನ್ನಾಗಲಿ ಅಥವಾ ಪ್ರಭಾವವನ್ನಾಗಲಿ ಕೂಡ ಬೀರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ನಿಮಗೆ ಇನ್ಫಾರ್ಮೇಷನ್ನೇ ಇಲ್ಲ, ನಿಮಗೇನು ಗೊತ್ತೇ ಇಲ್ಲ, ಗೊತ್ತಿಲ್ಲದೆ ಹೋದಾಗ ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮನೂ ಕೂಡ ಆಗೋದಿಲ್ಲ, ಯಾವ ರೀತಿಯ ಪ್ರಭಾವ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ಟೆಲಿವಿಷನ್ ಆದರೆ ಅಥವಾ ರೇಡಿಯೋ ಆಗಿದ್ರೆ ಅಲ್ಲಿ ಇಲ್ಲಿಟ್ರೇಟ್ ಪೀಪಲ್ ಅಥವಾ ಫಿಲ್ಮ್ ಆಗಿರ್ಬೋದು, ಸೊ ಟೆಲಿವಿಷನ್ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು ಅಥವಾ ರೇಡಿಯೋ ಕೂಡ ಆಗಿರಬಹುದು, ಅವುಗಳು ಇವರುಗಳ ಮೇಲೆಯೂ ಕೂಡ ಇಲ್ಲಿಟ್ರೇಟ್ ಪೀಪಲ್ ಇರ್ಬೋದು, ಚಿಲ್ಡ್ರನ್ ಇರ್ಬೋದು, ಇವರುಗಳ ಮೇಲೆಯೂ ಕೂಡ ತನ್ನ ಪ್ರಭಾವವನ್ನು ಪರಿಣಾಮವನ್ನು ಕೂಡ ಬೀರೋದಕ್ಕೆ ಕೂಡ ಸಾಧ್ಯತೆ ಇದೆ. ಯಾಕೆ ಅವರು ಪಿಕ್ಚರ್ನ ನೋಡಿ ಅರ್ಥ ಮಾಡ್ಕೊಳ್ಬೋದು. ನಿಮಗೆ ಗೊತ್ತಿರ್ಬೋದು, ನಮಗೆ ಫಿಲಮ್ಗೆ ಹೋಗಿ ಕೂತ್ಕೊಳ್ತೀವಿ, ಹಿಂದಿನೋ ಇಂಗ್ಲೀಷೋ ತಮಿಳ್ ಅಥವಾ ತೆಲುಗು ಮಲಯಾಳಂ ಯಾವುದೇ ಭಾಷೆಯ ಪದ್ಯ ಆಗಿರ್ಬೋದು ಅಥವಾ ಯಾವುದೋ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ನ ಒಂದು ಫಿಲಮ್ ಕೂಡ ಅಲ್ಲಿ ಆಗಿರ್ಬೋದು, ನಮಗೆ ಫಿಲಮ್ ಗೊತ್ತಿಲ್ಲ ಆದರೆ ಆದರೂ ನಾವು ಫಿಲಮ್ ನೋಡ್ತೀವಿ. ನಮಗೆ ಎಷ್ಟು ಯಾವುದೋ ಎಲ್ಲೋ ಒಂದು ಕಡೆ ನಮಗೆ ಕತೆ ಅರ್ಥ ಆಗಿರುತ್ತೆ, ಅಲ್ಲಿ ಭಾಷೆ ನಮಗೆ ಅರ್ಥ ಆಗಿಲ್ಲದೆ ಇರ್ಬೋದು, ಇವರು ಏನನ್ನ ಮಾತಾಡಿದ್ದಾರೆ, ಏನು ಕಾನ್ವರ್ಸೇಷನ್ನ ಮಾಡ್ತಿದ್ದಾರೆ ನಮಗೆ ಅರ್ಥ ಆಗಲ್ಲ, ಆದರೆ ಓವರ್ಆಲ್ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಿರುತ್ತೆ, ಏನು ಕತೆ ಹೇಳ್ತಾ ಇದ್ದಾರೆ, ಏನು ನಡೀತಾ ಇದೆ ಅಲ್ಲಿ, ಅವುಗಳನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಯಾಕೆ? ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್, ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರ್ತಕ್ಕಂತಹ ಕ್ಯಾರೆಕ್ಟರ್ಸ್ಗಳು ಏನಿದ್ದಾರೆ ಆ ಕ್ಯಾರೆಕ್ಟರ್ಗಳ ಮೂಲಕ ನಾವು ಅಲ್ಲಿ ಏನು ನಡೀತಾ ಇದೆ, ಏನು ಸ್ಟೋರಿ ಆಗಿದೆ, ಯಾವುದರ ಕುರಿತಾಗಿ ಅವರು ಏನನ್ನ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಷ್ಟರ ಮಟ್ಟಿಗಿನ ಪ್ರಭಾವವನ್ನು ಪರಿಣಾಮವನ್ನು ಈ ಟೆಲಿವಿಷನ್ ಇರ್ಬೋದು, ಫಿಲಮ್ ಇರ್ಬೋದು ಮತ್ತು ರೇಡಿಯೋ ಕೂಡ ಇರಬಹುದು, ಅವುಗಳೆಲ್ಲವೂ ಕೂಡ ಮನುಷ್ಯನ ಮೇಲೆ ಈ ಥರ ಒಂದು ಇಲ್ಲಿಟ್ರೇಟ್ ಪೀಪಲ್ಗಳ ಮೇಲೆಯೂ ಕೂಡ ಪ್ರಭಾವವನ್ನು ಬೀರುವಷ್ಟು ಸಾಮರ್ಥ್ಯಗಳನ್ನು ಕೂಡ ಹೊಂದಿರತಕ್ಕಂಥದ್ದು. ಸೊ ಎವ್ರಿ ಮೀಡಿಯಮ್ ಯೂಸಸ್ ಇಟ್ಸ್ ಸ್ಟ್ರೆಂಥ್ಸ್ ಟು ಪ್ರೊವೈಡ್ ಇನ್ಫಾರ್ಮೇಷನ್, ಎಜುಕೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಟು ಪಬ್ಲಿಕ್. ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ಮಾಧ್ಯಮಗಳು ಕೂಡ ಅವುಗಳದೇ ಆದಂತಹ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಸು ಜೊತೆಗೆ ಲಿಮಿಟೇಷನ್ಸ್ ಎಲ್ಲವೂ ಕೂಡ ಹೊಂದಿದೆ. ಪ್ರತಿಯೊಂದು ಮಾಧ್ಯಮಗಳು ಕೂಡ ಎಷ್ಟು ಅನುಕೂಲವನ್ನು ಹೊಂದಿದೆಯೋ ಅಷ್ಟೇ ಅನಾನುಕೂಲಗಳನ್ನು ಕೂಡ ಹೊಂದಿದೆ, ಅಷ್ಟೇ ಮಿತಿಯನ್ನು ಕೂಡ ಹೊಂದಿರತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಎಲ್ಲ ಮಾಧ್ಯಮಗಳು ಕೂಡ ತನ್ನ ಮಿತಿ ಹಾಗೆ ತನ್ನ ಸಾಮರ್ಥ್ಯ ಎಷ್ಟು ಇದೆಯೋ ಅವುಗಳನ್ನೆಲ್ಲವನ್ನೂ ಕೂಡ ಬಳಕೆ ಮಾಡಿಕೊಂಡು ಜನಕ್ಕೆ ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯನ್ನು, ಶಿಕ್ಷಣ ಹಾಗೆ ಮನರಂಜನೆಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ತನ್ನ ಸಾಮರ್ಥ್ಯ ಮೀರಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋದನ್ನು ಕೂಡ ನಾವು ನೋಡಬಹುದು.